ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅವರು ಒಂದು ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ತಿದ್ದೀವಿ ಹಾಗೆ ವಿದ್ಯಾರ್ಥಿಗಳು ಕೆ ರಿಸಲ್ಟ್ ಡೇಟ್ ಬಗ್ಗೆ ಕೇಳ್ತಾ ಇದ್ರು ಅದರಲ್ಲೂ ಕೂಡ ಅಂದ್ರೆ ಎಕ್ಸ್ಪೆಕ್ಟೆಡ್ ಡೇಟ್ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಮೊದಲಾಗಿ ಯಾವ್ಯಾವ ವಿದ್ಯಾರ್ಥಿಗಳು ಇದುವರೆಗೆ ತಮ್ಮ ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿರ್ಲಿಲ್ಲ ಕೆ ಇ ಎ ವೆಬ್ಸೈಟ್ ಅಲ್ಲಿ ಯಾಕಂತ ಹೇಳಿದ್ರೆ ಈಗ ಯಾವ ವಿದ್ಯಾರ್ಥಿಗಳು ಹಿಂದಿನ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂವತ್ತು ಹಿಂದಿನ ವರ್ಷದಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ರೆ ಅವರು ಕೆ ಸಿ ಡಿ ರ್ಯಾಂಕ್ ಅನ್ನು ಪಡೆದುಕೊಳ್ಳೋದಕ್ಕೆ ಕೆ ವೆಬ್ಸೈಟ್ ಅಲ್ಲಿ ತಮ್ಮ ಮಾರ್ಕ್ಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡೋದಿತ್ತು ಹಾಗೆ ಬೇರೆ ಬೋರ್ಡ್ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳು ಅಂದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ರೀತಿ ಬೇರೆ ಬೋರ್ಡ್ಗಳಲ್ಲಿ ಪಾಸದ ವಿದ್ಯಾರ್ಥಿಗಳು ಯಾರಿದ್ರು ಅವರು ಕೂಡ ತಮ್ಮ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದನ್ನ ಕೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡೋದಿತ್ತು ಸೊ ಆ ರೀತಿ ಅಪ್ಡೇಟ್ ಮಾಡೋದಕ್ಕೆ ಡೇಟ್ ಅನ್ನ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಿದರೆ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಐದು ಮೂವತ್ತರವರೆಗೆ ವಿದ್ಯಾರ್ಥಿಗಳು ತಮ್ಮ ಮಾಸ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬಹುದು ಅಂತ ಹೇಳಿದಾರೆ ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ ಅಪ್ಡೇಟ್ ಮಾಡದಿದ್ರೆ ಅಪ್ಡೇಟ್ ಮಾಡಿ ನಂತರ ಈ ವರ್ಷ ಸೆಕೆಂಡ್ ಪಿ ಯು ಸಿ ಅನ್ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಪಾಸ್ ವಿದ್ಯಾರ್ಥಿಗಳು ಅಪ್ಡೇಟ್ ಅಂತ ಅಂತಿರಲ್ಲ ಬಟ್ ಹಿಂದಿನ ವರ್ಷಗಳಲ್ಲಿ ಪಾಸ್ ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡಬೇಕಾಗತ್ತೆ ಹ್ಮ್ ಸರಿ ಈಗ ಕೆ ಎ ಸಿ ಡಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವಿದ್ಯಾರ್ಥಿಗಳು ಹಲವಾರು ಬಾರಿ ಕೇಳ್ತಾ ಇದ್ರು ಈಗ ನಮ್ಮ ಕೆಎದವರು ಕೆಲವು ದಿನಗಳ ಹಿಂದೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು ಅದರಲ್ಲಿ ಈಗ ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ ನಂತರ ಅದ್ರ ಜೊತೆಗೇನೆ ಕೆ ಇ ಟಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು ಈಗಾಗಲೇ ಆಯಿತು ಮೇ ಇಪ್ಪತ್ತೈದಕ್ಕೆ ಸೊ ಆ ಕೆ ಇ ಟಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಏನಿದೆ ಅದು ಕೂಡ ಬಂದ ನಂತರ ಈ ಒಂದು ಕೆ ಸಿಇಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೇವೆ ಅಂತ ಹೇಳಿದ್ರು ಸೊ ಮೇ ಮೂವತ್ತಕ್ಕೆ ಕೆ ಇ ಟಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರೆ ಅಥವಾ ರಿಸಲ್ಟ್ ಅಪ್ಡೇಟ್ ಮಾಡಲಾಗುತ್ತೆ ಅಂತ ಹೇಳಿದಾರೆ ಈಗಾದ ಕೆ ಸಿ ರಿಸಲ್ಟ್ ಇರುತ್ತೆ ಅದು ಹೆಚ್ಚಿನದಾಗಿ ಜೂನ್ ಮೊದಲನೇ ವಾರದಲ್ಲಿ ಬರುತ್ತೆ ಇದುವರೆಗೆ ಎಕ್ಸಾಕ್ಟ್ ಡೇಟ್ ನ ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡಿದ್ರು ಕೂಡ ಆದಷ್ಟು ಬೇಗ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಾಟ್ಸಪ್ ಚಾನಲ್ ಇದೆ ಅದನ್ನು ಕೂಡ ಜಾಯಿನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತಾರಾಮ್